ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಾನು ಶಶಿ ನನ್ ಜೊತೆ ಇದ್ದಾರೆ ಜಗದೀಶ್ ನನ್ ಕಲೀಕ್ ಸೊ ನಿನ್ನೆ ಶಿಕಾರಿಪುರದ ಯಡಿಯೂರಪ್ಪ ಅವರ ನಿವಾಸದ ಮೇಲೆ ಕಲ್ಲು ತೂರಾಟ ನಡೀತು ಈ ಕುರಿತಂತೆ ರಾಜ್ಯದಲ್ಲಿ ಚರ್ಚೆ ಮುಂದುವರೆದಿದೆ ಅಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಯಾ ಮುನ್ಸೂಚನೆಯು ಕೂಡ ನಿನ್ನೆಯ ಒಂದು ಪ್ರತಿಭಟನೆ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಇದ್ರ ಹಿಂದೆ ರಾಜಕೀಯ ಇದೆಯಾ ಅಥವಾ ಯಾಕಾಗಿರಬಹುದು ಇದ್ರ ಹಿಂದೆ ನಡೀತಾ ಇರ್ತಕ್ಕಂಥ ಪಾಲಿಟಿಕ್ಸ್ ಏನು ಇದರಿಂದ ಏನು ಲಾಭ ಆಗುತ್ತೆ ಅಥವಾ ಮುಂದಿನ ದಿವಸಗಳಲ್ಲಿ ನಿಜವಾಗ್ಲೂ ಗೊಂದಲ ಇದೆಯಾ ಎಲ್ಲಾ ಕುರಿತಂತೆ ಚರ್ಚೆ ಜಗದೀಶ್ ಮೊದಲನೇದಾಗಿ ಒಬ್ಬ ಮಾಜಿ ಸಿಎಂ ನಿವಾಸದ ಮೇಲೆ ನಡೆದಿರ್ತಕ್ಕಂತಹ ದಾಳಿ ದಾಳಿ ಅಂತಾನೆ ಹೇಳ್ಬಹುದು ಅಲ್ಲಿ ಯಾರೋ ಮನುಷ್ಯರು ಇದ್ದಿದ್ದಿದ್ರೆ ತುಂಬಾ ಸಂಭವಿಸುವಂತ ಸಾಧ್ಯತೆ ಇತ್ತು ಆದ್ರೆ ಅದೃಷ್ಟವಂಶ್ ಮನೇಲಿ ಯಾರು ಇರ್ಲಿಲ್ಲ ಆದ್ರೆ ಒಂದು ಮಾಜಿ ಸಿಎಂ ನಿವಾಸ ಅನ್ನುವಂಥದ್ದಂತೂ ಸ್ಪಷ್ಟ ಆ ನಿವಾಸದ ಮೇಲೆ ನಿಜ ಅದಾದ ನಂತರದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಬೆಳವಣಿಗೆ ಇದೆಯಲ್ಲ ಬಗ್ಗೆ ಏನನ್ಸುತ್ತೆ ನಿಜ ನೀವು ಹೇಳ್ದಂಗೆ ನಿನ್ನೆ ಯಾರು ಕೂಡ ಊಹೆಯನ್ನ ಮಾಡಿರ್ಲಿಲ್ಲ ಈ ರೀತಿ ಒಂದು ಮಾಜಿ ಸಿಎಂ ಅವರ ಮನೆ ಮೇಲೆ ಈ ತರದ ದಾಳಿ ಆಗುತ್ತೆ ಅಂತ ಅದರಲ್ಲೂ ಕೂಡ ಸುಮಾರು ಎರಡ್ ಸಾವಿರದಿಂದ ಈಚೆಗೆ ಯಡಿಯೂರಪ್ಪನವರು ಅತ್ಯಂತ ಪವರ್ಫುಲ್ ಸ್ಥಾನದಲ್ಲೇನೆ ಅಂದ್ರೆ ಸ್ಥಾನದಲ್ಲಿ ಏನಾದ್ರು ಆ ರಾಜ್ಯ ನಾಯಕನಾಗಿ ಹೊರಹೊಮ್ಮಿದ್ರಲ್ಲ ರೈತರ ನಾಯಕ ಅಥವಾ ಬಿಜೆಪಿ ಪಾರ್ಟಿಯಲ್ಲಿದ್ರು ಕೂಡ ಎಲ್ಲಾ ವರ್ಗದವರು ಒಂದು ಗೌರವಿಸುವಂತ ನಾಯಕ ಅಂತಂದ್ರೆ ಅದು ಯಡಿಯೂರಪ್ಪನವರಾಗಿದ್ರು ಮತ್ತೆ ಎರಡ್ ಸಾವಿರದ ಇಸ್ವಿಯಿಂದ ಈಚೆಗೆ ಯಡಿಯೂರಪ್ಪನವರು ಒಂದ್ ರೀತಿಯಲ್ಲಿ ಪವರ್ ಸೆಂಟರ್ ಆಗೇ ಇದ್ರು ಖಂಡಿತ ಬಿಜೆಪಿ ಮತ್ತೆ ದಕ್ಷಿಣದ ಪಾಲಿಗೂ ಕೂಡ ನಿಜ ಆದ್ರೆ ನಿನ್ನೆ ಏಕಾಏಕಿ ಬಂಜಾರ ಮತ್ತು ಬೋವಿ ಸಮುದಾಯ ಕೊರವಾ ಕೊರ ಹೀಗೆ ಹಲವು ಸಮುದಾಯಗಳು ಒಂದು ಏನ್ ದಾಳಿ ಮಾಡಿದ್ವು ಅದು ಈ ಎಲೆಕ್ಷನ್ ಟೈಮ್ ಅಲ್ಲಿ ಬಹಳ ಒಂದು ಬೇರೆದ್ದೇ ಸ್ವರೂಪ ಪಡ್ಕೊಳ್ತು ಅಂತಾನೆ ಹೇಳ್ಬೋದು ಆ ಕೇವಲ ಬಿಜೆಪಿ ಆಫೀಸ್ ಮೇಲೆ ಹತ್ತಿ ಇದು ಅಲ್ಲಿ ಧ್ವಜ ಕಿತ್ತೆಸಿಯದಾಗ್ಲಿ ಅಥವಾ ಯಡಿಯೂರಪ್ಪನವರ ಅಲ್ಲಿನ ಮನೆ ಮೇಲೆ ಅಂದ್ರೆ ಮೈತ್ರಿ ನಿವಾಸದ ಮೇಲೆ ಕಲ್ಲು ಎಸ್ತಿದ್ಯಲ್ಲ ಇದು ಒಂದ್ ಕಡೆಯಿಂದ ಪೊಲೀಸ್ ವೈಫಲ್ಯ ಅಂತ ಕಂಡು ಬಂದ್ರೆ ಇನ್ನೊಂದ್ ಕಡೆ ಸಾವಿರಾರು ಜನ ಸೇರಿದ್ರು ಅಲ್ಲಿ ಸುಮಾರು ಹತ್ ಸಾವಿರ ಜನ ಸೇರಿದ್ರು ಅನ್ನೋದು ಒಂದು ಆದ್ರೂ ಯಡಿಯೂರಪ್ಪನವರ ಒಂದು ಏನು ಕರ್ಮಭೂಮಿ ಅದು ನಿಜ ಅಲ್ಲಿ ಯಡಿಯೂರಪ್ಪನವರ ತಕ್ಷಣ ಪ್ರಶ್ನಾತೀತ ನಾಯಕ ನಿಜ ಆದ್ರೆ ಅಂಥ ಯಡಿಯೂರಪ್ಪನವರ ನಿವಾಸದ ಮೇಲೆ ಅಲ್ಲಿನ ಜನ ಕಲ್ಲಿಸಿದ್ದಾರೆ ಅಥವಾ ಈ ರೀತಿ ದುರ್ಘಟನೆ ನಡೆಯುತ್ತೆ ಅಂತಂದರೆ ಅಲ್ಲಿ ಒಂದಷ್ಟು ಏನೋ ಒಂದು ಗೊಂದಲ ಆಗಿರ್ಬೋದು ಏನೋ ಒಂದು ಅದರ ಹಿಂದೆ ತುಂಬ ವರ್ಕ್ ಆಗಿರ್ಬೋದು ಅಂತ ಅನ್ಸುತ್ತ ಖಂಡಿತ ಈ ಯಡಿಯೂರಪ್ಪನವರು ಈ ಮಠದ ದೊಡ್ಡ ನಾಯಕ ನಾಯಕ ಆಗೋದಕ್ಕೂ ಮತ್ತೆ ಸತತ ಗೆಲುವನ್ನು ಸಾಧಿಸ್ಲಿಕ್ಕೂ ಕೂಡ ಬಂಜಾರ ಮತ್ತು ಬೋವಿ ಅಥವಾ ಈ ರೀತಿಯ ವರ್ಗಗಳ ಕೆಳವರ್ಗಗಳ ಸಪೋರ್ಟ್ ಇದೆಯಲ್ಲ ಎಲ್ ಅದೇ ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಎಲ್ಲ ವರ್ಗಗಳ ಒಂದು ಸಪೋರ್ಟಿಂದನೇ ಯಡಿಯೂರಪ್ಪನವರು ಬೆಳೆದಿದ್ರು ಕೇವಲ ಅಲ್ಲಿನ ಲಿಂಗಾಯತ ಅಥವಾ ಮತ್ತೊಂದು ಬ್ರಾಹ್ಮಣ ಕ್ಯಾಸ್ಟ್ ಇಂದ ಗುರುತಿಸಿಕೊಂಡವರು ಅಲ್ಲ ಆಗಿತ್ತು ಯಡಿಯೂರಪ್ಪನವ್ರು ಎಲ್ಲ ಎಲ್ಲ ಯಡಿಯೂರಪ್ಪನವರು ಅತ್ಯಂತ ಹಿಂಬಾಲಕರಾಗಿನೇ ಈ ಎಲ್ಲಾ ಬೋವಿ ಮತ್ತೆ ಬಂಜಾರ ಸಮುದಾಯದವರೇ ನಿಲ್ತಿದ್ರು ಪ್ರತಿ ಸಾರಿನವಲ್ಲಿ ಹೇಳಿ ಕೇಳಿ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಕೂಡ ಇದೆ ಶಿವಮೊಗ್ಗ ಗ್ರಾಮಾಂತರ ಮತ್ತೆ ಶಿಕಾರಿಪುರ ಕ್ಷೇತ್ರಗಳಲ್ಲಿ ಅದ್ರ ಬಿಟ್ಟರೆ ನೀವು ದಾವಣಗೆರೆ ಅಥವಾ ಚಿತ್ರದುರ್ಗ ಹೀಗೆ ಬೇರೆ ಬೇರೆ ಕಡೆಗಳು ಬೀದರ್ ಅಲ್ಲಿ ಬಹಳಷ್ಟು ಜನಸಂಖ್ಯೆಯನ್ನ ಹೊಂದಿದ್ದಾರೆ ಈ ಸಮುದಾಯದವರು ಅವರ ಬೇಡಿಕೆ ಏನಾಗಿತ್ತು ಅಂದ್ರೆ ಈಗ ಒಳ ಮೀಸಲಾತಿ ವಿಚಾರದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯ ಅಂತ ಏನಿದೆ ಅದಕ್ಕೆ ಒಳ ಕಲ್ಪಿಸಿದ ವಿಚಾರವಾಗಿ ಒಂದಿಷ್ಟು ಗೊಂದಲ ಇತ್ತು ಏನು ಕೇಂದ್ರಕ್ಕೆ ಶಿಫಾರಸು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮಗೆ ಮೀಸಲಾತಿ ಬೇಕು ಅಂತ ಒಂದಿಷ್ಟು ಅಲ್ಲ ಹೌದು ನಿನ್ನೆ ಅವರು ನಾವು ಏನು ಇದ್ರಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಿದ್ದೀರಾ ಅಂತ ಆದ್ರೆ ಅದಾದ ನಂತರದಲ್ಲಿ ಸಿಎಂ ಹೇಳ್ತಾರೆ ಇದು ಸದಾಶಿವ ಆಯೋಗದ ವರದಿ ಜಾರಿ ಮಾಡಿದ್ದಲ್ಲ ಸಚಿವ ಸಂಪುಟ ಉಪ ಸಮಿತಿ ಕೊಟ್ಟಂತ ವರದಿಯನ್ನ ನಾವು ಕಳ್ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ನಿಮ್ಮನ್ನ ಅವ್ರಿಗೆ ಏನು ಭಯ ಇತ್ತ ಆ ಅವರ ಸಮುದಾಯವನ್ನೇ ಎಸ್ಸಿಯಿಂದ ಹೊರಗಿಡ್ತಾರೆ ಮೀಸಲಾತಿಯಿಂದ ತಪ್ಪಿಸ್ತಾರೆ ಅಂತ ಆದ್ರೆ ಅವ್ರಿಗೆ ತಪ್ಪಿಸ್ಲಿಲ್ಲ ನಾವು ಒಳ ಮೀಸಲಾತಿಯನ್ನು ಕೂಡ ಜಾಸ್ತಿ ಮಾಡಿದ್ದೀವಿ ಇದನ್ನ ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇದ್ರ ಹಿಂದೆ ರಾಜಕೀಯ ಪ್ರೇರಿತ ಅಂತಸವರಾಜ್ ಹೇಳ ಆ ರೀತಿ ಹೇಳಿದ್ರು ಮತ್ತೆ ಯಡಿಯೂರಪ್ಪನವರು ಮಾತ್ರ ಆದ್ರ ಇಲ್ಲ ಅದ್ರ ಬಗ್ಗೆ ಯಾಕಂದ್ರೆ ಅವರಿಗೆ ಅಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಮತ್ತೆ ಅಲ್ಲಿರ್ತಕ್ಕಂಥ ಜನರ ಹತ್ತಿರದಿಂದ ಗಮನಿಸಿದ್ದಾರೆ ಇದ್ರ ಹಿಂದೆ ಆಮೇಲೆ ಇವತ್ತು ಬೆಳಿಗ್ಗೆ ಆರಗ ಜ್ಞಾನೇಂದ್ರ ಸ್ವತಃ ಶಿಕಾರಿಪುರಕ್ಕೆ ಭೇಟಿ ಕೊಟ್ಟು ಜಗದೀಶ್ ಅಲ್ಲಿಯೂ ಕೂಡ ಹೇಳಿದ್ರು ಯಡಿಯೂರಪ್ಪನವರು ಹೇಳಿದ್ದಾರೆ ಅವ್ರ ಮಾತಿಗೆ ಬೆಲೆಯನ್ನ ಹೌದು ಯಾವುದೇ ನಾಯಕ್ ಯಾರಿಗೂ ಕೂಡ ಕೇಸ್ ಫೈಲ್ ಮಾಡಬೇಡಿ ನನ್ನ ಮನೆ ಮೇಲೆ ಕಲ್ಲಿಸಿದ್ರ ಮೇಲೂ ಕೇಸ್ ಫೈಲ್ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ ಅಂತ ಸುಮಾರು ನೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಆಗಿದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಯಡಿಯೂರಪ್ಪನವರಿಗೆ ಇದು ಬಹಳ ಸೂಕ್ಷ್ಮ ವಿಚಾರವನ್ನು ಬಹಳ ಚೆನ್ನಾಗಿ ಅರ್ತಿದ್ದಾರೆ ಸೂಕ್ಷ್ಮ ಗ್ರಹಿಕೆಯ ರಾಜಕಾರಣಿ ಅಂತಾನೆ ನಾವು ಯಡಿಯೂರಪ್ಪನವ್ರನ್ನ ಹೌದು ಕರಿತೀವಿ ಯಾವಾಗಲೂ ಮತ್ತೆ ಅವರ ಶ್ರಮ ಇದೆಯಲ್ಲ ಈಗೇನೋ ಅವರು ರೊಚ್ಚಿ ಗೆದ್ದಿರ್ಬೋದು ಯಡಿಯೂರಪ್ಪನವ್ರ ಮೇಲೆ ಸಿಟ್ಟನ್ನು ಹೊರ ಹಾಕಿರ್ಬೋದು ಬೊಮ್ಮಯ್ಯ ಸರ್ಕಾರದ ಮೇಲೆ ಸಿಟ್ಟನ್ನು ಹೊರ ಹಾಕಿರ್ಬೋದು ಆದರೆ ಮೊದಲು ಯಡಿಯೂರಪ್ಪನವರ ಬೆನ್ನಿಗೆ ನಿಂತ ನಾಯಕ ಸಮುದಾಯದವರು ಇದಾರಲ್ಲ ಈ ಬೋವಿ ಮತ್ತೆ ಬಂಜಾರ ಸಮುದಾಯ ಅದು ಯಡಿಯೂರಪ್ಪನವ್ರಿಗೂ ಕೂಡ ನೆನಪಿದ್ದಂತೆ ಇದೆ ಯಾಕೆಂದರೆ ಅದೇ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪನವರು ಬಹಳ ಒಂದು ನಾನೇ ಸ್ಪಾಟ್ಗೆ ಹೋಗ್ತೀನಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತೀನಿ ಹೀಗೆ ಹಲವು ಒಂದು ರೀ ಆಯಾಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ಆದ್ರೆ ಉಳಿದ ಬಿಜೆಪಿ ನಾಯಕರು ಯಾರು ಕೂಡ ಆ ರೀತಿಯಾದ ಹೇಳಿಕೆಗೆ ಮುಂದಾಗಿಲ್ಲ ಅವ್ರು ನೇರವಾಗಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವ ಪ್ರಯತ್ನವನ್ನೇ ಮಾಡಿದ್ರು ಮೊದಲಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಹಿಡಿದು ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಡಿದು ಆ ಸ್ವಾಮಿ ಅವರು ಗೃಹ ಸಚಿವರು ಅದ್ ಬೆಳಿಗ್ಗೆ ಏನಂದ್ರು ಅಂದ್ರೆ ನೀವ್ ಹೇಳಿದಾಗೆ ಆ ರೀತಿಯಾಗಿ ಅಂದ್ರೆ ಯಡಿಯೂರಪ್ಪನವ್ರು ಆ ರೀತಿ ಮಾತನಾಡಿದ್ರು ಸೂಕ್ಷ್ಮ ಒಂದಷ್ಟು ಸೂಕ್ಷ್ಮ ಗ್ರಹಿಕೆಯಾಗಿ ಅದನ್ನ ವಿಚಾರವನ್ನ ಮಾಡಿ ಮಾತನಾಡಿದ್ರು ಆದ್ರೆ ಆರಗ ಅವ್ರು ಹೇಳಿದ್ದು ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಪೊಲೀಸರು ತುಂಬಾ ಚಪ್ಪಲಿ ಎಸ್ದಿದ್ದಾರೆ ಚಪ್ಪಲಿ ಎಸ್ತಿದ್ದಾರೆ ಮತ್ತೆ ತುಂಬಾ ಸಹಿಷ್ಣುತೆಯಿಂದ ಅದನ್ನ ಕ ದೊಡ್ದಾಗ್ಬಾರ್ದು ನಾವು ನಾವೇ ಮೊದ್ಲು ಲಾಠಿ ಚಾರ್ಜ್ ಮಾಡಬಾರ್ದು ಅನ್ನೋದಕ್ಕೆ ತಡೆದು ಒಂದಷ್ಟು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ ಹಾಗಾಗಿ ನಾವು ಆ ಕುರಿತಂತೆ ಒಂದಷ್ಟು ತನಿಖೆಯನ್ನ ನಾವು ನಡೆಸ್ತೀವಿ ಅಂತ ಗೃಹ ಸಚಿವರು ಕೂಡ ಇವತ್ತು ಹೇಳಿದ್ರು ನಿಜ ಇನ್ನೊಂದು ವಾಸ್ತವ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ ಈ ಚುನಾವಣೆ ಯಡಿಯೂರಪ್ಪನವರ ಪುತ್ರನ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಅನ್ನ ಪಡ್ಕೊಂಡಿದೆ ಅಹ್ ಹೇಳಿ ಕೇಳಿ ಈ ಬಾರಿ ಅವರ ಪುತ್ರ ವಿಜೇಂದ್ರ ಅವರೇ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಯಡಿಯೂರಪ್ಪನವರು ಅದು ಘೋಷಣೆ ಕೂಡ ಮಾಡಿದ್ದಾರೆ ಒಂದ್ ವೇಳೆ ಈ ಬಂಜಾರ ಕೊರಮ ಕೊರಚ ಅಥವಾ ಭೌರಿ ಸಮುದಾಯದವರು ಅವ್ರಿಗೆ ಹ್ಮ್ ಓಟ್ ವಿಚಾರದಲ್ಲಿ ಎಲ್ಲಾದರೂ ಕೈ ಕೊಟ್ರೆ ಬಹಳಷ್ಟು ಕಷ್ಟ ಆಗತ್ತೆ ಈ ಅಲ್ಲಿ ಲಿಂಗಾಯತ ಸಮುದಾಯ ಏನಿದೆ ಶಿಕಾರಿಪುರದಲ್ಲಿ ಅದೇ ಪ್ರಮಾಣದಲ್ಲಿ ಅಂದ್ರೆ ಈ ಎಲ್ಲ ಸಮುದಾಯ ಕೂಡ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯನ್ನು ಹೊಂದಿದ್ದಾವೆ ಆ ಮತ್ತೆ ಈಗ ಒಂದು ವೇಳೆ ಈ ತಾವು ಬೇರೆ ಅಭ್ಯರ್ಥಿ ಗೆಲ್ದಿದ್ರು ಕೂಡ ಯಡಿಯೂರಪ್ಪನವರ ಪುತ್ರನನ್ನ ಸೋರ್ಸೋದಕ್ಕೆ ಆ ಓಟ್ಗಳು ಸಾಕು ಸೊ ಆಗುತ್ತೆ ಅನ್ನೋ ಇಂಪ್ಯಾಕ್ಟ್ ಆಗುತ್ತಾ ಎಲ್ಲಾದ್ರೂ ಇನ್ ಕೇಸ್ ಅಲ್ಲ ನಿನ್ನೆ ಈಗ ನಿನ್ನೆಯ ಇದ್ ನೋಡ್ತಾ ಹೋದ್ರೆ ಮತ್ತೆ ಇವತ್ತು ಬೆಳಿಗ್ಗೆ ಬಂದಂತಹ ವಿಚಾರಗಳಲ್ಲೂ ಕೆಲವೊಂದಷ್ಟು ನಾಯಕ ಇತ್ತು ಅಂತ ಮಾಧ್ಯಮಗಳಲ್ಲಿ ಬಂದಿದೆ ನಿಜ ನೀವ್ ಹೇಳ್ದಂಗೆ ಅಂದ್ರೆ ಅಷ್ಟು ಮಟ್ಟಿಗೆ ಆಗತ್ತಾ ಅನ್ನೋ ಪ್ರಶ್ನೆ ಹೆಂಗೆ ಬರುತ್ತೆ ಅಂತಂದ್ರೆ ರಾಜ್ಯಾದ್ಯಂತ ಹೆಂಗ್ ಪ್ರತಿಭಟನೆ ಹೋಗುತ್ತೆ ಮತ್ತೆ ಹೆಂಗೆ ಸರ್ಕಾರ ಇದನ್ನ ತಹ ತರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೋ ಸರಿ ಸಣ್ಣ ಗಲಾಟೆಯಿಂದಾನೆ ಒಂದ್ ಸಣ್ಣ ವಿಚಾರವೇ ದೊಡ್ಡ ಕಿಡಿಯಾಗಿ ಹೊತ್ ಬಿಡುತ್ತೆ ರಾಜ್ಯಾದ್ಯಂತ ಅದು ವ್ಯಾಪಿಸುತ್ತೆ ಮತ್ತೆ ಎಷ್ಟೋ ಅಧಿಕಾರದಲ್ಲಿರುವವರ ಸೋಲಿಗೂ ಕೂಡ ಅಂತ ಘಟನೆಗಳು ಕಾರಣ ಆಗತ್ತೆ ಆ ದೃಷ್ಟಿಯಿಂದನೇ ಯಡಿಯೂರಪ್ಪನವರು ಒಂದಿಷ್ಟು ಸೂಕ್ಷ್ಮವಾಗಿ ಇದನ್ನ ಆದ್ರೆ ಬೇರೆ ನಾಯಕರು ಇನ್ ಕೇಸ್ ಹೌದು ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಆದ್ರೆ ಬೇರೆ ನಾಯಕರು ಕೂಡ ಅದ್ರ ಬಗ್ಗೆ ಯೋಚನೆ ಬೇರೆ ನಾಯಕರಿಗೆ ಅಲ್ಲಿನ ಸೂಕ್ಷ್ಮತೆಗಳು ಕೆಲವು ಗೊತ್ತಿರಲಿಲ್ಲ ಆ ತಾಲೂಕಿನ ವೈಸ್ ಯಾವ ಯಾರು ವೋಟ್ ಬ್ಯಾಂಕ್ ಯಾರು ಈ ರೀತಿ ತಕ್ಷಣಕ್ಕೆ ಅದ್ರ ಮಾಹಿತಿ ಸ್ವಲ್ಪ ಕಷ್ಟ ಆಗತ್ತೆ ಯಡಿಯೂರಪ್ಪನವ್ರಿಗೆ ಅದು ಚೆನ್ನಾಗಿ ಗೊತ್ತಿದ್ರು ಕೂಡ ಅಂದ್ರೆ ಹಿಂದಿನಿಂದ ಒಂದ್ ನಲ್ವತ್ತು ವರ್ಷದಿಂದ ಅವ್ರು ಹೇಳ್ತಾ ಇದ್ರು ಮಾತನಾಡ್ತಾ ಇಲ್ಲ ಅಲ್ಲಿನ ಸಂಘಟನೆಗಳ ಮುಖಂಡರುಗಳು ಜಾತಿಯ ಮುಖಂಡರುಗಳೆಲ್ಲ ನಾವು ಯಾವಾಗ್ಲೂ ಕೂಡ ಯಡಿಯೂರಪ್ಪನವ್ರ ಜೊತೆಗಿದ್ದವ್ರು ಮತ್ತೆ ಈಗ್ಲೂ ಕೂಡ ಸುಮಾರು ಸುಮಾರಷ್ಟು ಜನ ಅದೇ ಸಮುದಾಯದ ಬಿಜೆಪಿ ನಾಯಕರು ವಹಿಸಿದ್ರು ಯಡಿಯೂರಪ್ಪನವರು ಕಾಂಗ್ರೆಸ್ ಆರೋಪ ಆರೋಪ ಅಂತ ಹೇಳಿದ್ಮೇಲೆ ಒಂದಿಷ್ಟು ಈ ರೀತಿ ಅವರು ಸಮಜಾಯಿಸ ಕೂಡ ಕೊಟ್ಟರು ಇವತ್ತು ಸ್ವಲ್ಪ ಬೇರೆ ತಿರುವನ್ನು ಪಡ್ಕೊಂಡಿದೆ ಈ ಬಸವರಾಜ ಬೊಮ್ಮಾಯಿ ಅವರಾಗ್ಲಿ ಅಥವಾ ಕೇಂದ್ರ ಸಚಿವರೆಲ್ಲರೂ ಕೂಡ ಸುರ್ಜೇವಾಲಾ ಅವರೇ ಉತ್ತರ ಕೊಡಬೇಕು ಅಂತ ಅಂದ್ರೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಸ್ಥಳೀಯವಾಗಿ ಸ್ವಲ್ಪ ಬೇರೆದ್ದೇ ರೀತಿ ಕಾಣಿಸ್ತಾ ಇತ್ತು ಅಲ್ಲಿ ಹಾಗಾಗಿ ಯಡಿಯೂರಪ್ಪನವರು ಅದನ್ನು ಸೂಕ್ಷ್ಮವಾಗಿ ಅರಿತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೋಗಿ ಮುತುವರ್ಜಿ ಅದು ಯಾವ ರೀತಿಯಾಗಿ ಪೊಲಿಟಿಕಲ್ಲಿ ಅವರು ಬೇರೆ ಬೇರೆ ಪಕ್ಷಗಳು ಯಾವ ರೀತಿ ವ್ಯಾಖ್ಯಾನ ಹೋಗ್ತಾರೆ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಯಡಿಯೂರಪ್ಪನವರ ಮುಗಿಸೋದಕ್ಕೆ ಯಡಿಯೂರಪ್ಪ ಇದನ್ನೆಲ್ಲ ಮಾಡಿಸುತ್ತೆ ನೋಡಿ ಇದು ಒಂಥರದಲ್ಲಿ

ಅದಾದ ನಂತರ ಅವರು ಒಂದಿಷ್ಟು ಯೋಚನೆ ಮಾಡಿದ್ರು ಪುತ್ರರಿಗಾದರೂ ಒಂದಿಷ್ಟು ಅವಕಾಶ ಕೊಡ್ಬೋದಾ ಅಂತ ನೋಡಿ ಪರಿಷತ್ನಿಂದ ಆ ಪುತ್ರನ್ನೇ ಇಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅದು ಕೂಡ ಸಾಧ್ಯ ಆಗಿಲ್ಲ ಇನ್ನೊಂದು ಕಡೆ ಒಂದು ಪ್ರಬಲ ಮಂತ್ರಿ ಕ ಗಿರಿಯನ್ನಾದರೂ ವಿಜೇಂದ್ರ ಅವರಿಗೆ ಕಾಣಿಸಬೇಕು ಅನ್ನೋದು ಅವರ ಆಲೋಚನೆಯಲ್ಲಿ ಇತ್ತು ಯಾಕೆಂದರೆ ಈಗ ಹಿರಿಯ ಪುತ್ರ ಈಗಾಗಲೇ ಲೋಕಸಭೆಯಲ್ಲಿ ಎರಡು ಸಾರಿ ಆಯ್ಕೆ ಆಗಿದ್ದಾರೆ ಮೂರನೇ ಸಾರಿ ಆಯ್ಕೆ ಈಗ ಮೊದಲು ಫಸ್ಟ್ ವೈ ಎಲೆಕ್ಷನಲ್ಲಿ ಅಲ್ಲಿ ಬಂದರು ಶಿವಮೊಗ್ಗದಿಂದ ನಂತರದಲ್ಲಿ ಎರಡು ಬಾರಿ ಕಂಪ್ಲೀಟ್ ಅವಧಿಯನ್ನು ಪೂರೈಸಿದಾರೆ ಮತ್ತು ಉತ್ತಮ ಎಂ ಪಿ ಅನ್ನುವ ಹೆಸರು ಕೂಡ ಇದೆ ಹೌದು ಮತ್ತು ಈ ಬಾರಿ ಕೇಂದ್ರ ಸಚಿವ ಸ್ಥಾನದಲ್ಲೂ ಕೂಡ ಸಂಚು ಸಚಿವ ಸಂಪುಟದಲ್ಲೂ ಕೂಡ ಅವರಿಗೆ ಸ್ಥಾನ ಕೊಡ್ಬೋದು ಅಂತ ಇತ್ತು ಆದರೆ ಹಿರಿಯರಿಗೆ ಕೆಲವರಿಗೆ ಸ್ಥಾನವನ್ನು ಕಲ್ಪಿಸಿದ್ರಿಂದ ಶೋಭಾ ಕರಂದಾಜೆ ಅವರಿಗೆ ಸ್ಥಾನ ಸಿಕ್ಕಿದ್ರಿಂದ ವಿಜೇಂದ್ರ ಅವರಿಗೆ ಆ ಸ್ಥಾನ ತಪ್ಪಿತು ಅಂತ ಹೇಳಲಾಗ್ತಿತ್ತು ಈ ಎರಡನೇ ಪುತ್ರರ ಪುತ್ರನನ್ನು ರಾಜಕೀಯದಲ್ಲಿ ಮುನ್ನೆಲೆಗೆ ತಂದು ಒಂದಿಷ್ಟು ಒಳ್ಳೆ ಅವಕಾಶಗಳನ್ನ ಒಂದ್ಸಾರಿ ಕೊಡ್ಸೋದು ಆ ಜವಾಬ್ದಾರಿ ಕೂಡ ನೀವು ಮೊನ್ನೆ ನೋಡಬಹುದು ಹೈಕಮಾಂಡ್ ಅಲ್ಲೂ ಕೂಡ ಒಂದು ಹಿಡಿತವನ್ನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಮೊನ್ನೆ ಅಮಿತ್ ಶಾ ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬರಮಾಡಿಕೊಂಡ್ರು ಮತ್ತೆ ಅಮಿತ್ ಶಾ ಅವರೇ ಸ್ವತಃ ಹೂಗುಚ್ಛವನ್ನ ತೆಗೆದು ಯಡಿಯೂರಪ್ಪನವರ ಕೈಯಿಂದ ತೆಗೆದು ಇವ್ರ ಕೈ ಕೊಡಿಸಿ ಅವರಿಂದ ತಗೊಂಡು ಮತ್ತೆ ಇವ್ರಿಗೆ ಕೊಡ್ಸಿದ್ದು ಅಂದ್ರೆ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅಂದ್ರೆ ಯಡಿಯೂರಪ್ಪನವರು ಅವರ ಪ್ರಾಮುಖ್ಯತೆ ಗೊತ್ತಿದೆ ಹಾಗಾಗಿ ಯಡಿಯೂರಪ್ಪನವ್ರಿಗೆ ಕೂಡ ಒಂದು ವಿಶ್ವಾಸ ಇದೆ ನಾಯಕತ್ವದ ಮೇಲೆ ಇದು ಒಂದು ರೀತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಶಶಿ ಈಗ ಅಂದ್ರೆ ಅದ್ರ ನಾವು ಜನರಲ್ ಆಗಿ ನೋಡಿದ್ರೆ ಬಿಜೆಪಿಗೆ ಯಡಿಯೂರಪ್ಪನವ್ರು ಅನಿವಾರ್ಯ ಈ ಎಲೆಕ್ಷನ್ ಅಲ್ಲಿ ಹೌದು ಯಡಿಯೂರಪ್ಪನವ್ರಿಗೂ ಕೂಡ ಬಿಜೆಪಿ ಅನಿವಾರ್ಯ ಈ ಸಂದರ್ಭದಲ್ಲಿ ಅವರು ಕಳಸಾರಿ ಮಾಡಿದಾಗೆ ಕೆಜೆ ಪಿ ಎರಡ್ ಸಾವಿರದ ಹದಿಮೂರರ ಎಲೆಕ್ಷನ್ ಅಲ್ಲಿ ಕೆಜೆ ಕಟ್ಟಿ ಅಥವಾ ಬೇರೆ ಪಾರ್ಟಿಯನ್ನ ಕಟ್ಟಿ ಬೆಳೆಸುವಂತ ಶಕ್ತಿ ಈಗ ಯಡಿಯೂರಪ್ಪನವ್ರಿಗೆ ಈಗ ಆ ಮಟ್ಟಿಗಿಲ್ಲ ಬಿಜೆಪಿಗೂ ಕೂಡ ಬೊಮ್ಮಾಯಿಯವ್ರನ್ನ ಇಟ್ಕೊಂಡು ಇವರೇ ನಮ್ಮ ಸಿಎಂ ಕ್ಯಾಂಡಿಡೇಟ್ ಅಂತ ಇಟ್ಕೊಂಡು ಚುನಾವಣೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಇದು ಇಬ್ಬರಿಗೂ ಕೂಡ ಅನಿವಾರ್ಯತೆ ಆದ್ರೆ ಒಂದು ಅಲ್ಲಿ ಲೋಕಲಿ ಹೆಂಗ್ ಸುದ್ದಿ ಆಗುತ್ತೆ ಅಂತಂದ್ರೆ ಯಡಿಯೂರಪ್ಪನವ್ರ ಮೇಲೆ ಕಲ್ಲು ಮನೆ ಮೇಲೆ ಕಲ್ಲೆಸ್ತಿದ್ದು ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಶಕ್ತಿ ಕುಂತ ಇದೆ ಹಾಗಾಗಿನೇ ಈ ರೀತಿ ಪ್ರಕರಣಗಳು ಘಟನೆಗಳೆಲ್ಲ ನಡೀತಾ ಇದೆ ಅನ್ನೋ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ನೀವು ನೋಡಿ ಸ್ಥಳೀಯ ರಾಜಕಾರಣದಲ್ಲಿ ಯಾರೋ ಒಬ್ರು ಪರ ಅಲೆ ಇತ್ತು ಅಂತಂದ್ರೆ ಆ ಅಲೆ ಹಂಗೆ ಹೋಗ್ತಾ ಇರತ್ತೆ ಎಷ್ಟೋ ಸಮಯ ಈಗ ಯಡಿಯೂರಪ್ಪನವ್ರ ಶಕ್ತಿ ಕುಂತು ಅಂತ ಒಂದು ಜನರಿಗೆ ಸೂಚನೆ ಸಿಗ್ತಾ ಹೋದ್ರೆ ಅದೇ ಸೂಚನೆ ಹೋಗುತ್ತೆ ಯಡಿಯೂರಪ್ಪನವ್ರಿಗೆ ನಿಜಕ್ಕೂ ಒಂಥರ ಇದು ಸ್ವಲ್ಪ ಸ್ವಲ್ಪ ಹಿನ್ನಡೆ 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 ಯಾಕೆಂದ್ರೆ ಯಾವಾಗ್ಲೂ ಕೂಡ ಅವರ ಮನೆ ಮೇಲೆ ಮೊದಲು ಬಹಳಷ್ಟು ವೆರಿ ಸ್ಟಾರ್ಟಿಂಗ್ ಅಲ್ಲಿ ಆಗಿತ್ತಂತೆ ಯಡಿಯೂರಪ್ಪನವ್ರನ್ನ ಹೊಡೆದಿದ್ದು ಅಂದ್ರೆ ಬೈಕಲ್ಲಿ ಹೋಗ್ತಾ ಇರೋ ಅವ್ರ ಮೇಲೆ ಯತ್ನ ಆಗಿದ್ದು ಎಲ್ಲವನ್ನೂ ಕೂಡ ಈಗ್ಲೂ ನೆಪಿಸಿಕೊಳ್ತಾರೆ ನೆನಪಿಸಿಕೊಳ್ತಾರೆ ಆದ್ರೆ ಇತ್ತೀಚೆಗೆ ಅವರು ಪ್ರಬ ರಾಜಕೀಯವಾಗಿ ಪ್ರಬಲ ಆಗ್ತಾ ಬಂದಂಗೆ ಆ ರೀತಿ ಕೂಡ ಧೈರ್ಯ ತೋರಿಸ್ತಾರೆ ಧೈರ್ಯ ತೋರಿಸಲಿಲ್ಲ ಆದ್ರೆ ಮತ್ತೀಗ ಅಹ್ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಶಕ್ತಿ ಕುಂದುತು ಅನ್ನೋ ಕಾರಣಕ್ಕೋಸ್ಕರ ಹಿಂಗೆಲ್ಲ ಆಗ್ತಾ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ನಿಜ ಅಲ್ಲಿ ನೋಡಿ ಶಿವಮೊಗ್ಗ ರಾಜಕಾರಣದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಬಹಳಷ್ಟು ಇತ್ತು ಬಹಳಷ್ಟು ಶಕ್ತಿಶಾಲಿಯಾಗಿತ್ತು ಬಿಜೆಪಿ ಸೀಟ್ಗಳೇ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಬೈಕ್ ಹೊಡ್ಕೊಂಡು ಸೈಕಲ್ ಮೇಲೆ ಪಕ್ಷವನ್ನ ಕಟ್ಟದಂತವ್ರು ಆ ಸಂದರ್ಭದಲ್ಲಿ ಎಸ್ ಬಂಗಾರಪ್ಪನವರು ಬಹಳ ಒಂದು ಒಂದ್ ಮುಂಚೂಣಿ ರಾಜಕಾರಣಿ ಆಗಿದ್ರು ದೊಡ್ಡ ನಾಯಕರು ದೊಡ್ಡ ನಾಯಕರು ಕೇಂದ್ರ ಸಚಿವರು ಕೂಡ ಆಗಿ ಆಗಿರೋದ್ರಿಂದ ಅಹ್ ಸೊ ಅವರ ಪುತ್ರರು ಕೂಡ ಒಂದ್ ಹಂತದಲ್ಲಿ ದೊಡ್ಡ ರಾಜಕೀಯವಾಗಿ ದೊಡ್ಡದಾಗಿ ಬೆಳೀತಾರೆ ಅಂತ ಇತ್ತು ಮಧು ಬಂಗಾರಪ್ಪ ಆಗ್ಲಿ ಅಥವಾ ಕುಮಾರ್ ಬಂಗಾರಪ್ಪ ಆಗ್ಲಿ ಈ ಕುಮಾರ್ ಬಂಗಾರಪ್ಪ ಏನೋ ಬಿಜೆಪಿಯಲ್ಲೇ ಇದ್ದಾರೆ ಯಡಿಯೂರಪ್ಪನವ್ರ ಜೊತೆನೆ ಆದ್ರೂ ಒಂದು ಇತ್ತೀಚೆಗೆ ಒಂದು ಮಾತುಕಳ ಬಿಡದಿತ್ತು ಅವರು ಕೂಡ ಪಕ್ಷ ಬಿಡ್ತಾರೆ ಬೇರೆ ಬೇರೆ ಪಕ್ಷಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ಈಗ ಆ ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಕಾಂಗ್ರೆಸ್ ಮಧು ಬಂಗಾರಪ್ಪ ಇದ್ದಾರೆ ಅವರು ಸ್ವಲ್ಪ ಇತ್ತೀಚೆಗೆ ಜಿಲ್ಲಾ ರಾಜಕಾರಣದಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಸ್ಕೊಳ್ತಾ ತೊಡಸ್ಕೊಂಡಿದ್ದಾರೆ ಅಂದ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಎಮೋಷನಲ್ ಆಗಿ ಮಾಡಿದ್ರು ರ್ಯಾಲಿ ಮಗರು ಕುಂ ಆ ವಿಚಾರದಲ್ಲಿ ನಾನು ಮೇಲೆ ಹೋದ್ರೆ ನನ್ನ ಅಪ್ಪನಿಗೆ ಏನ್ ಹೇಳಿ ತುಂಬಾ ಭಾವುಕವಾಗಿ ನಾ ಮಾತಾಡಿ ಯಡಿಯೂರಪ್ಪನವರ ಪುತ್ರರಿಗೆ ಸರಿಸಮನಾಗಿ ಏನಾದ್ರು ಬೆಳಿಬೇಕು ಅಂತಂದ್ರೆ ಈಗಿರುವ ರಾಜಕಾರಣಿಗಳಲ್ಲಿ ನಮಗ್ ಕಾಣಿಸೋದು ಎರಡೇ ಒಂದು ಕುಮಾರ್ ಬಂಗಾರಪ್ಪ ಇನ್ನೊಂದು ಮಧು ಬಂಗಾರಪ್ಪ ಇರ್ಬೋದು ಬೇಳೂರು ಗೋಪಾಲಕೃಷ್ಣ ಅಥವಾ ಕಿಮ್ಮನೆ ರತ್ನಾಕರ್ ಇವರೆಲ್ಲ ಇದ್ದಾರೆ ಆದ್ರೆ ಅವರು ರಾಜಕಾರಣ ಜಿಲ್ಲೆಗೆ ಮಾತ್ರ ಸೀಮಿತ ಅಂತ ಅನಸ್ತಾ ಇದೆ ನಮಗೆ ಈಗ ಜಿಲ್ಲೆಯನ್ನು ಹೊರತುಪಡಿಸಿ ಒಂದಿಷ್ಟು ಹೊರಗ್ ಬಂದು ರಾಜಕಾರಣ ಮಾಡ್ಬೇಕು ಅಥವಾ ಇಡೀ ರಾಜ್ಯಕ್ಕೆ ಗೊತ್ತಾಗುವಂತ ನಾಯಕರು ಇರ್ಬೇಕು ಅಂದ್ರೆ ಮಧು ಬಂಗಾರಪ್ಪ ಅಥವಾ ಕುಮಾರ್ ಬಂಗಾರಪ್ಪ ಈ ಕಡೆ ಬಿಜೆಪಿಯಿಂದ ಬಿ ಎಸ್ ವೈ ಪೋತ್ರರು ಬಿ ವೈ ರಾಘವೇಂದ್ರ ಮತ್ತೆ ಬಿ ವೈ ವಿಜಯೇಂದ್ರ ಹಾಗಾಗಿ ಈಗೆಲ್ಲ ಕಡೆ ಸ್ಕ್ರೀನ್ ಚೇಂಜ್ ಆಗ್ತಾ ಇದೆಯಾ ಅಂದ್ರೆ ಆ ಪೊಲಿಟಿಕಲ್ ಶಿಫ್ಟ್ ಅನ್ನೋದು ಅಂತದ್ದು ಯಾವಾಗ್ಲೂ ಇದ್ದೇ ಇರುತ್ತೆ ಆ ನೋಡೋಣ ಏನಾಗುತ್ತೆ ಈ ಒಂದು ಪ್ರಕರಣ ಎಲ್ಲಿಗೆ ಏನು ಯಾಕಂತಂದ್ರೆ ಈಗ ನಿನ್ನೆ ನಡೆದಿರ್ತಕ್ಕಂತ ಒಂದು ಪ್ರತಿಭಟನೆ ಇವತ್ತು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳು ಕೂಡ ವ್ಯಾಪ್ಸ ವ್ಯಾಪ್ಸ್ ಇರ್ತಕ್ಕಂಥದ್ದು ನಾವು ಗ್ರಾಮಾಂತರ ಗ್ರಾಮಾಂತರದಲ್ಲಿ ರೋಡ್ ರಸ್ತೆ ಬ್ಲಾಕ್ ಮಾಡಿದ್ರು ಒಂದೂವರೆ ಗಂಟೆ ರಸ್ತೆ ಬ ತಡೆ ನಡೆಸಿದ ತೊಂದರೆ ಸಾರ್ವಜನಿಕ ಮತ್ತೆ ಬಳ್ಳಾರಿಯಲ್ಲಿ ನಡೆಸಿದ್ದಾರೆ ವಿಜಯನಗರ ಹೀಗೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಆಗಿರ್ತಕ್ಕಂಥದ್ದು ಜಗದೀಶ್ ಅದೇ ನೀವು ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ ಅಂದ್ರೆ ಮುಂದೆ ಸ್ವರೂಪ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲ ಒಂದಷ್ಟು ಆಕ್ರೋಶ ಮತ್ತೆ ಪ್ರತಿಭಟನೆಗಳು ಆಗಿರ್ತಕ್ಕಂಥದ್ದು ನಾವು ರಾಜ್ಯಾದ್ಯಂತ ನೋಡಿದೀವಿ ಆದ್ರೆ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂಥದ್ದು ರಾಜಕೀಯ ನಾಯಕರ ಹೇಳಿಕೆಗಳು ಪರಸ್ಪರ ಕೆಸರ ಚಾಟ ಕಂಟಿನ್ಯೂ ಆಗ್ತಾನೆ ಇದೆ ಆದ್ರೆ ಇದನ್ನ ಯಾವ ರೀತಿಯ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ ನೋಡೋಣ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ ಕೇಸ್ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ